ಈಗ ನಿನ್ನೆ ನಮಗೆ ಒಂಥರ ಗೆಲ್ಲು ಸಿಕ್ಕಿದೆ, ಜಯ ಆಗಿದೆ ಅಂತ ನಾನು ಭಾವಿಸಿದ್ರಿ. ಕಾರಣ ಅಂದ್ರೆ ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಕೇಳಿದ್ವಿ, ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ, ಇನ್ಕ್ವೈರಿ ಆಗಬೇಕಂತ. ಆಗಲಿ, ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ, ಸತ್ಯಾಂಶ ಆಚೆ ಬರ್ತದೆ. ಈಗ ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ, 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆದರೆ ಒಳ್ಳೆತಾನೆ, ಸತ್ಯಾಂಶ ಆಚೆ ಬರ್ತದೆ. ಈಗ ಬಿಜೆಪಿಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪುಲಿಟಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ, ಇದೊಂದು ಅಂತರ ಸಿಕ್ಕಿದೆ ಅವ್ರಿಗೆ. ಇದರಲ್ಲಿ ಇನ್ಕ್ಯಾಶ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ, ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದು ಪಾತ್ರ ಇಲ್ಲ ಅಂತ. ಯಾವುದು ಪಾತ್ರ ಇಲ್ಲ, ತನಿಖೆಗೆ ಆದೇಶ ಮಾಡಿದ್ರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ, ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದ್ಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲ, ನಿಮ್ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ, ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್, ನಾನು ಬಿಡಿಸಿ ಹೇಳಂಗಿಲ್ಲ ನಾನು. ಇದು ಪೊಲಿಟಿಕಲ್ ಆಗಿರೋದು. ಇದು ನಿನ್ನೆ ಜಜ್ಮೆಂಟ್ ಬಂದ್ಬಿಡೋದು ಎಲ್ಲೋ ಒಂದ್ ಕಡೆ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಎಲ್ಲ ಒಂದ್ ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲ, ಈಗ ಒಂದ್ ನಿಮಿಷ, ನಿನ್ನೆ ನಮ್ಗೆ ಒಂಥರ ನಮಗೂ ಜಯ ಸಿಕ್ಕಿದೆ. ಏನಕ್ಕಂದ್ರೆ ನಾವು ರಾಜ್ಯಪಾಲರು ಏನ್ ಪ್ರಾಸಿಕ್ಯೂಷನ್ ಕೇಳಿದ್ರಿ ಅದು ರದ್ದು ಮಾಡಿ ಅಂತ ಹೇಳಿದ್ರು, ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ, ತನಿಖೆ ಆಗಿ ಡಿಸೆಂಬರ್ ಒಳಗಡೆ ರಿಪೋರ್ಟ್ ಕೊಡಿ, ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ. ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಈಗ ಇಲ್ಲ ಸರ್, ಅದಾದ್ಮೇಲೆ ತಾನೆ ಈಗ ತನಿಖೆ ನಡೀತಾ ಇದೆ. ನಾನು ತನಿಖೆ ಮಾಡ್ತಾ ಇದ್ದೀನಾ? ತನಿಖೆ ಮಾಡೋರು ತನಿಖೆ ಮಾಡ್ತಾರೆ. ಈಗ ಲೋಕಾಯುಕ್ತವರು ತನಿಖೆ ಮಾಡಬೇಕಂತ ಆದೇಶ ಮಾಡಿದ್ದಾರೆ, ಅವ್ರು ತನಿಖೆ ಮಾಡ್ತಾವ್ರೆ, ತನಿಖೆ ಆಗಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 5 ವರ್ಷ ಯಾರು ಅಲ್ಲಾಡ್ಸಕ್ಕೆ ಸಾಧ್ಯ ಆಗಲ್ಲ.